ಏನೋ ದೇಶಾದ್ಯಂತ ದಿನೇ ದಿನೇ ಏರಿಕೆ ಆಗ್ತಿರುವಂತಹ ದಿನಬಳಕೆ ವಸ್ತುಗಳಾಗಿರ್ಬೋದು, ಪೆಟ್ರೋಲ್ ಡೀಸೆಲ್ ಸಿಲಿಂಡರ್ ಬೆಲೆ ಆಗಿರ್ಬೋದು, ಎಲ್ಲವೂ ಕೂಡ ಏರಿಕೆ ಆಗ್ತಾ ಇದೆ. ಇವೆಲ್ಲವನ್ನು ಕೂಡ ಖಂಡಿಸಿ ತುಮಕೂರಿನ ಯೂತ್ ಕಾಂಗ್ರೆಸ್ ಪ್ರತಿಭಟನೆ ಮಾಡಿರುವಂಥದ್ದು. ಏನಾಯ್ತು, ಏನೆಲ್ಲ ವಿಚಾರಗಳು ಚರ್ಚೆ ಆಯಿತು, ಯಾವ ಕಾರಣಕ್ಕೋಸ್ಕರ ಪ್ರತಿಭಟನೆ ಮಾಡಿದ್ರು, ದ ಬ್ರೇಕಿಂಗ್ ಬರ್ತಾ ಇದೆ ನೋಡ್ಕೊಂಬ. ಅಗತ್ಯ ವಸ್ತುಗಳ ಮೇಲೆ ದಿನೇ ದಿನೇ ಬೆಲೆ ಏರಿಕೆ ಆಗ್ತಾ ಇರುವಂತದ್ದು, ಬೆಲೆ ಏರಿಕೆಯನ್ನ ಖಂಡಿಸಿ ಯೂತ್ ಕಾಂಗ್ರೆಸ್ನವರು ಇವತ್ತು ತುಮಕೂರಿನಲ್ಲಿ ಪ್ರತಿಭಟನೆ ನಡೆಸಿದ್ದಾರೆ. ತುಮಕೂರಿನಲ್ಲಿ ಪ್ರತಿಭಟನೆ ನಡೆಸುವಾಗ ಘೋಷವಾಕ್ಯಗಳನ್ನು ಕೂಡ ಕೂಗಿರುವಂತದ್ದು, ಸರ್ಕಾರ ವಿರುದ್ಧ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿರುವಂತದ್ದು. ಮಂಡಿ ಪಟ್ಟಣ ಸರ್ಕಲ್ನಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಪ್ರತಿಭಟನೆ ನಡೆಸಿದ್ದಾರೆ. ಅವರು ಜಟ್ಕಾ ಗಾಡಿಯಲ್ಲಿ ಬೈಕ್ ಗ್ಯಾಸ್ ಅನ್ನ ತುಂಬಿಕೊಂಡು ಪಾದಯಾತ್ರೆ ನಡೆಸಿದ್ದಾರೆ. ಗಮನಿಸಬಹುದು, ದಿನೇ ದಿನೇ ಡೀಸೆಲ್ ಆಗಿರ್ಬೋದು, ಪೆಟ್ರೋಲ್ ಆಗಿರ್ಬೋದು, ಅಗತ್ಯ ವಸ್ತುಗಳ ಬಳಕೆ ಆಗಿರ್ಬೋದು, ಜೊತೆಗೆ ಎಲ್ಲವೂ ಕೂಡ ರೇಟ್ ಜಾಸ್ತಿ ಆಗಿರುವಂತದ್ದು. ಬಿಜೆಪಿ ಸರ್ಕಾರ ವಿರುದ್ಧ ಘೋಷಣೆಗಳನ್ನ ಕೂಗಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಬಿಜೆಪಿ ಸರ್ಕಾರ ಪಿಕ್ ಪ್ಯಾಕೆಟ್ ಸರ್ಕಾರ ಅಂತ ಘೋಷಣೆ ಕೂಡ ಈ ಸಂದರ್ಭದಲ್ಲಿ ಕೂಗಿರುವಂತದ್ದು. ಇನ್ನು ಬಿಜೆಪಿ ಸರ್ಕಾರಕ್ಕೆ ಕೋಮು ಗಲಭೆ ಮಾಡುವುದಷ್ಟೇ ಗೊತ್ತು, ಅದನ್ನ ಬಿಟ್ಟು ಬೇರೆ ಏನೂ ಗೊತ್ತಿಲ್ಲ ಇವರಿಗೆ. ಹೀಗೆಂದು ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಶಶಿ ಉಲಿಕುಂಟೆ ಈ ಸಂದರ್ಭದಲ್ಲಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಯಾಕೆಂತಂದ್ರೆ ದಿನೇ ದಿನೇ ಗಮನಿಸಬಹುದು, ಪ್ರತಿದಿನ ಕೂಡ ಪೆಟ್ರೋಲ್ ಮತ್ತೆ ಡೀಸೆಲ್ ರೇಟ್ ಜಾಸ್ತಿ ಆಗ್ತಿರುವಂತಹ, ಜೊತೆಗೆ ಅಡುಗೆ ಅನಿಲದ ಬೆಲೆನೂ ಕೂಡ ಜಾಸ್ತಿ ಆಗ್ತಾ ಇದೆ, ಜೊತೆಗೆ ದಿನಬಳಕೆಯ ವಸ್ತುಗಳ ಎಲ್ಲವೂ ಬೆಲೆ ಕೂಡ ಜಾಸ್ತಿ ಆಗ್ತಾ ಇದೆ. ಇವೆಲ್ಲವನ್ನು ಕೂಡ ಖಂಡಿಸಿ ಯೂತ್ ಕಾಂಗ್ರೆಸ್, ತುಮಕೂರಿನ ಯೂತ್ ಕಾಂಗ್ರೆಸ್ ಏನಿದೆ, ಪ್ರತಿಭಟನೆ ನಡೆಸಿದ್ದಾರೆ. ಜೊತೆಗೆ ಬಿಜೆಪಿ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಡ ಕೂಗಿರುವಂತದ್ದು. ಬಿಜೆಪಿ ಸರ್ಕಾರ ಪಿಕ್ ಪ್ಯಾಕೆಟ್ ಸರ್ಕಾರ ಅಂತ ಘೋಷಣೆ ಕೂಗಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಬಿಜೆಪಿ ಸರ್ಕಾರಕ್ಕೆ ಕೋಮು ಗಲಭೆ ಮಾಡುವುದಷ್ಟೇ ಗೊತ್ತು, ಬೇರೆ ಏನು ಗೊತ್ತಿಲ್ಲ. ಜನರ ಪ್ರಾಣವನ್ನು ಹೆಣ್ತಾ ಇದ್ದಾರೆ. ದಿನಬಳಕೆ ವಸ್ತುಗಳಾಗಿರ್ಬೋದು, ಎಲ್ಲವನ್ನು ಕೂಡ ಬೆದರಿಕೆ ಮಾಡಿ ಜನರನ್ನ, ಅಂದ್ರೆ ಜನಸಾಮಾನ್ಯರ ಪ್ರಾಣವನ್ನು ಹೆಣ್ತಾ ಇದ್ದಾರೆ. ಎಲ್ಲವನ್ನು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿ ಪ್ರತಿಭಟನೆ ನಡೆಸಿರುವಂತದ್ದು. ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಶಶಿ ಉಲಿಕುಂಟೆ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ತುಮಕೂರಿನ ಯೂತ್ ಕಾಂಗ್ರೆಸ್ನ ವತಿಯಿಂದ ಇಂದು ಈ ಒಂದು ಪ್ರತಿಭಟನೆ ಮಾಡಿರುವಂತದ್ದು. ಇಡೀ ದೇಶವನ್ನೇ ಬಾಯಿ ಬಡ್ಕೊಳ್ಳೋ ಅಂತ ರೀತಿಯಲ್ಲಿ ಜನಸಾಮಾನ್ಯರನ್ನ ಬಾವಿಗೆ ತಳ್ಳಿರುವಂತ ಬಿಜೆಪಿ ಸರ್ಕಾರಕ್ಕೆ ರಾಜ್ಯಾದ್ಯಂತ ಇಂದು ಯುವ ಕಾಂಗ್ರೆಸ್ ವತಿಯಿಂದ ಹಾಗೂ ಕಾಂಗ್ರೆಸ್ ವತಿಯಿಂದ ದೇಶಕ್ಕಾಗಿರುವಂತ ನಷ್ಟವನ್ನ, ದೇಶದಲ್ಲಿ ಮಾಡಿರುವಂತ ಇಂಧನ ಬೆಲೆಯ ಒಂದು ಹೆಚ್ಚಿಗೆಯನ್ನ ಖಂಡಿಸಿ ಇವತ್ತೆಲ್ಲರನ್ನು ಕೂಡ ಸರ್ಕಾರ ಸತ್ತೋಗಿದೆ ಅನ್ನೋ ಒಂದು ವಿಚಾರಕ್ಕೆ ನಾನು ಬಾಯಿ ಬಡ್ಕೊಳ್ಳೋ ಮುಖಾಂತರವಾಗಿ ಘೋಷಣೆಯನ್ನು ಕೂಗಕ್ಕೆ ಇಷ್ಟಪಡ್ತೇನೆ. ಏನು 7 ವರ್ಷಗಳಿಂದ ಬಿಜೆಪಿ ಸರ್ಕಾರ ದೆಹಲಿಯಲ್ಲಿ ನಮ್ಮ ದೇಶವನ್ನ ಆಳ್ತಾ ಬಂದಿದೆ, ಅದೇ ರೀತಿ ಪಿಕ್ ಪಾಕೆಟ್ ಸರ್ಕಾರ ಅಂತಾನೆ ಹೆಸರುವಾಸಿ ಆಗಿರುವಂತ ಬೊಮ್ಮಾಯಿ ಸರ್ಕಾರ ಆಗಿರ್ಬೋದು, ಇದರಿಂದಂತೆ ಇದ್ದಂತ ಯಡಿಯೂರಪ್ಪನವರ ಸರ್ಕಾರ ಆಗಿರ್ಬೋದು, ತೋರಿಕೆಗೆ ಮಾತ್ರ ನಾವು ರೈತರ ಪರ ಅಂತ ಹೇಳ್ಕೊಂಡು ಸರ್ಕಾರದಲ್ಲಿ ಏನು ಪೂರ ಪ್ರಮಾಣದ ಅವರಿಗೆ ಇದು ಸಪೋರ್ಟ್ ಇಲ್ಲದಿದ್ರು ಕೂಡ ಎಮ್ ಎಲ್ ಎಗಳನ್ನ ಪಿಕ್ ಪಾಕೆಟ್, ಬೇರೆ ಪಕ್ಷದಲ್ಲಿ ನಾವು ಹುಟ್ಟಿಸಿರೋಂಥ ಎಮ್ ಎಲ್ ಎಗಳನ್ನ ಪಿಕ್ ಪಾಕೆಟ್ ಮಾಡ್ಕೊಂಡು ಇವತ್ತು ಸರ್ಕಾರ ಮಾಡಿದ್ದಾರೆ. ಇದಕ್ಕೆ ಇವರು ಇವತ್ತು ಏನು ಕೇವಲ 15-16 ದಿನಗಳಲ್ಲಿ ಸುಮಾರು 14-20 ಸತಿ ಇಂಧನ ಬೆಲೆಯನ್ನ ಜಾಸ್ತಿ ಮಾಡಿದ್ದಾರೆ. ಇದಕ್ಕೆ ಯಾರು ಕೇಳೋರಿಲ್ಲ ಅಂತ ಅನ್ಕೊಂಡಿದ್ದಾರೆ. ಕೇವಲ 15-20 ದಿವಸಗಳ ಹಿಂದೆ ಪಂಚರಾಜ್ಯದ ಚುನಾವಣೆ ಇತ್ತು, ಆ ಟೈಮಲ್ಲಿ ಎಲ್ಲ ಇಂಧನ ಬೆಲೆಗಳನ್ನ ಇವತ್ತು ಕಮ್ಮಿ ಮಾಡಿದ್ರು.
ಅವತ್ತು ನಮ್ಮ ರಾಷ್ಟ್ರೀಯ ನಾಯಕ ರಾಹುಲ್ ಗಾಂಧಿ ಅವರು ಅವತ್ತೇ ವಾರ್ನಿಂಗ್ ಕೊಟ್ಟಿದ್ರು, ನೋಡಿ ಪಂಚರಾಜ್ಯ ಚುನಾವಣೆ ಇದೆ, ಇಂಧನ ಬೆಲೆಯನ್ನು ಕಮ್ಮಿ ಮಾಡಿದರೆ ಚುನಾವಣೆ ಆದ ತಕ್ಷಣ ಅದನ್ನು ಏರಿಕೆ ಮಾಡೇ ಮಾಡ್ತಾರೆ, ಜನಸಾಮಾನ್ಯರಿಗೆ ತೊಂದರೆ ಆಗ್ತದೆ ಅಂತ ಹೇಳಿ ಅವತ್ತನೇ ಘೋಷಣೆ ಮಾಡಿದರು. ಆದರೆ ಇಡೀ ದೇಶ ಅವ್ರ ಪರ ಇದ್ರೂ ಕೂಡ ಈ ಬಿಜೆಪಿಯ ನಾಲ್ಕು ಮಂತ್ರಿಗಳು ಅವರೆಲ್ಲರನ್ನು ಕೂಡ ಹೀಯಾಳಕವಾಗಿ ರಾಹುಲ್ ಗಾಂಧಿಯನ್ನು ಮಾತಾಡ್ತಾರೆ. ಇವತ್ತು ದೇಶದವರ ಜನಕ್ಕೆ ಇವತ್ತು ಅದು ಏನಾಗಿದೆ, ಬೆಲೆ ಏರಿಕೆ ಯಾರಿಗೆ ನೋವು ತಟ್ಟಿದೆ ಅನ್ನೋದು ಬಹಳ ಚೆನ್ನಾಗಿ ಅರ್ಥಪೂರ್ಣವಾಗಿ ಅರ್ಥವಾಗಿದೆ. ಮುಟ್ಟಬೇಕಾಗಿದೆ, ಅದನ್ನ ಸಿಸಿ ಕೂಡ ಅದೇ ರೀತಿ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಜನಸಾಮಾನ್ಯರಿಗಾಗಿರೋಂಥ ನೋವುಗಳನ್ನ ಇದನ್ನ ಪಟ್ಟಿ ಮಾಡಿದ್ದೀವಿ. ದಯವಿಟ್ಟು ತಗೊಳ್ಳಿದ ಓದಿ, ದಯವಿಟ್ಟು ರಾಜ್ಯಪಾಲ ತಲುಪಿಸಿ ಆದಷ್ಟು ಬೇಗ ಜನಸಾಮಾನ್ಯರ ಪಡೆದಾಗಲಿ ಅಂತ ಹೇಳಿ ನಾನು ಕೇಳಿ ತಿರುಗಿಸಿ ಸರ್. ಎಸ್ ನೋಡಿದ್ರಿ, ಏನಕ್ಕೆ ಒಂದು ಪ್ರತಿಭಟನೆ ಎಂದು ಕೂಡ ವಿವರಿಸಿದ್ದಾರೆ ಅಲ್ಲಿ, ಯಾವ ಕಾರಣಕ್ಕೋಸ್ಕರ ಪ್ರತಿಭಟನೆ ಮಾಡ್ತಾ ಇರುವಂತದ್ದು ಹೇಳಿದಿರುವಂಥದ್ದು. ಜೊತೆಗೆ ದಿನನಿತ್ಯ ಬಳಕೆ ವಸ್ತುಗಳಾಗಿರ್ಬೋದು, ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಇವೆಲ್ಲವನ್ನು ಕೂಡ ಏರಿಕೆ ಮಾಡಿದ್ದಾರೆ. ಹೀಗಾಗಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿರುವಂಥದ್ದು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ಲಿಕ್ಕೆ ನಮ್ಮ ಪ್ರತಿನಿಧಿ ಗಜೇಂದ್ರ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗಜೇಂದ್ರ, ಏನಂದ್ರೆ ದಿನೇ ದಿನೇ ವಸ್ತುಗಳ ಬೆಲೆ ಏರಿಕೆ ಆಗಿರ್ಬೋದು ಅಥವಾ ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಬೆಲೆ ಆಗಿರ್ಬೋದು ಎಲ್ಲವೂ ಕೂಡ ಗಗನಕ್ಕೆ ಏರ್ತಾ ಇರುವಂತದ್ದು, ಇದನ್ನ ಖಂಡಿಸಿ ಇವತ್ತು ವಿನೂತನವಾಗಿ ಪ್ರತಿಭಟನೆ ಮಾಡಿದ್ದಾರೆ ಯೂತ್ ಕಾಂಗ್ರೆಸ್ನವರು. ಏನಿದೆ ಹೆಚ್ಚಿನ ಮಾಹಿತಿ ಹಾಗಾದ್ರೆ? ಮಿಶ್ರಾಜ್, ಖಂಡಿತವಾಗ್ಲೂ ಏನು ದೇಶಾದ್ಯಂತ ಬೆಲೆ ಏರಿಕೆಗಳು ಅಂದ್ರೆ ಅಗತ್ಯ ವಸ್ತುಗಳ ಮೇಲೆ ಬೆಲೆ ಏರಿಕೆ ಮಾಡಿರುವಂತ ಬಿಜೆಪಿ ಸರ್ಕಾರದ ವಿರುದ್ಧ ಈಗಾಗ್ಲೇ ಕಾಂಗ್ರೆಸ್ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಗಳನ್ನ ಮಾಡಿ ಅಂದ್ರೆ ಇದನ್ನ ವಿರೋಧ ವ್ಯಕ್ತಪಡಿಸ್ತಾ ಇರುವಂತದ್ದು ದೇಶದೆಲ್ಲೆಡೆ ನೋಡ್ತಾ ಇರ್ಬೋದು. ಯಾಕಂದ್ರೆ ಇದು ಬಡವರಿಗೆ ಒಂದು ಬರೆ ಇರುವಂತ ಒಂದು ಏನು ಸರ್ಕಾರ ಮಾಡ್ತಾ ಇರುವಂತದ್ದು, ಒಂದು ಪೆಟ್ರೋಲ್ ರೇಟ್ ಆಗಿರ್ಬೋದು, ಗ್ಯಾಸ್ ರೇಟ್ ಆಗಿರ್ಬೋದು, ಒಂದು ಅಡುಗೆ ಎಣ್ಣೆಯಿಂದ ಹಿಡಿದು ಪ್ರತಿಯೊಂದಕ್ಕೂ ಕೂಡ ಬೆಲೆಯನ್ನ ಜಾಸ್ತಿ ಮಾಡ್ತಾ ಇರುವಂತ ಹಿನ್ನೆಲೆಯಲ್ಲಿ ಈ ಒಂದು ದೊಡ್ಡ ಅಭಿಯಾನ ಕಾಂಗ್ರೆಸ್ ಅಲ್ಲಿ ಶುರುವಾಗಿರುವಂತದ್ದು, ಪ್ರತಿಭಟನೆ ಮಾಡಿ ಬಿಜೆಪಿ ಸರ್ಕಾರಕ್ಕೆ ಮನವೊಲಿಸುವಂತ ಪ್ರಯತ್ನವನ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಇವತ್ತು ತುಮಕೂರಿನಲ್ಲೂ ಕೂಡ ಯೂತ್ ಕಾಂಗ್ರೆಸ್ ನವರು ಕೂಡ ಏನು ಜಡ್ಕಾ ಗಾಡಿ ಮೂಲಕ ಅಂದ್ರೆ ಜಡ್ಕಾ ಗಾಡಿ ಮೇಲೆ ಅಂದ್ರೆ ಗ್ಯಾಸ್ ಸಿಲಿಂಡರ್ ಗಳನ್ನ ಇಟ್ಕೊಂಡು ಬೈಕ್ಗೆ ಹಾರ ಒಂದು ಶ್ರದ್ಧಾಂಜಲಿ ಒಂದು ಟೈಪ್ ಏನಿವತ್ತೊಂದು ಪ್ರತಿಭಟನೆ ವಿನೂತನ ಪ್ರತಿಭಟನೆ ಮಾಡಿರುವಂತದ್ದು ನಿಜಕ್ಕೂ ಕೂಡ ಇದೊಂದು ಬಿಜೆಪಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂತ ಪ್ರಯತ್ನ ಇವತ್ತು ಯೂತ್ ಕಾಂಗ್ರೆಸ್ ಮಾಡಿರುವಂತದ್ದು. ಯಶರಾಜ್, ಏನು ಯೂತ್ ಕಾಂಗ್ರೆಸ್ ಬಿಜೆಪಿ ಸರ್ಕಾರದ ವಿರುದ್ಧ ಈ ಒಂದು ಪ್ರತಿಭಟನೆಯಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸುತ್ತೆ, ಘೋಷಣೆಗಳನ್ನ ಕೂಗಿ. ಯಶರಾಜ್, ಅಲ್ಲ ಈಗ ಅಲ್ಲಿ ಒಂದಷ್ಟು ಮಾತುಗಳನ್ನ ಹೇಳಿರುವಂತದ್ದು ಆಕ್ರೋಶವನ್ನು ಹೊರ ಹಾಕಿರುವಂತದ್ದು, ಬಿಜೆಪಿ ಸರ್ಕಾರ ಪಿಕ್ ಪ್ಯಾಕೆಟ್ ಸರ್ಕಾರ ಇದು, ಜೊತೆಗೆ ಕೋಮು ಗಲಭೆ ಸೃಷ್ಟಿ ಮಾಡೋದಷ್ಟೇ ಗೊತ್ತಿವರಿಗೆ ಅಂತ ಕೂಡ ಹೇಳಿದ್ದಾರೆ. ಖಂಡಿತವಾಗ್ಲೂ ಏನೀಗ ಈಜ ಪ್ರಕರಣ ಆಗಿರ್ಬೋದು, ಈಗಾಗಲೇ ಮಸೀದಿ ಮೈಕ್ ಪ್ರಕರಣಗಳಾಗಿರ್ಬೋದು, ಏನು ಕೋಮು ಗಲಭೆ ಶುರು ಮಾಡ್ತಾ ಇದೆ ಬಿಜೆಪಿ ಸರ್ಕಾರ, ಹಿಂದೂ ಪರ ಸಂಘಟನೆಗಳಿಗೆ ಕುಮ್ಮಕ್ಕು ಕೊಟ್ಟು ಈ ರೀತಿ ಹೇಳಿಕೆಗಳನ್ನ ಮಾಡ್ತಾ ಇರುವಂತದ್ದು, ಪದೇ ಪದೇ ಒಂದು ಸಮುದಾಯವನ್ನ ಟಾರ್ಗೆಟ್ ಮಾಡ್ತಾ ಈ ಕೆಲಸವನ್ನ ಮಾಡ್ತಾ ಇದೆ. ಇದು ಸಮಾಜದ ಶಾಂತಿಗಾಗಿ ಬಂದಿರುವಂತ ಸರ್ಕಾರ ಅಲ್ಲ, ಇದು ಸಮಾಜದ ಒಂದು ಸಮಾಜದ ಸುದ್ದಿ ಅಂದ್ರೆ ಹಾಳು ಮಾಡುವಂತ ಒಂದು ಈ ಒಂದು ಸರ್ಕಾರದ ವಿರುದ್ಧ ಯಾವಾಗ್ಲೂ ನಮ್ಮ ಧ್ವನಿ ಇರುತ್ತೆ ಅನ್ನೋದು ಕಾಂಗ್ರೆಸ್ ಅವರ ಮಾತು. ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಗಜೇಂದ್ರ. ಇನ್ನೊಂದ್ ಕಡೆ ಬಾಯಿ ಬಡ್ಕೊಳ್ಳೋದ್ರ ಮುಖಾಂತರ ವಿನೂತನವಾಗಿ ಪ್ರತಿಭಟನೆ ಮಾಡಿದ್ದಾರೆ. ಬಾಯಿ ಬಡ್ಕೊಳ್ಳೋದೊಂದೇ ನಮ್ಗೆ ಇರುವಂತಹ ಕೊನೆಯ ದಾರಿ ಅನ್ನೋ ರೀತಿಯಲ್ಲಿ ಇವರು ಪ್ರತಿಭಟನೆ ಮಾಡುವಂಥದ್ದು. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಬೆಲೆ ಏರಿಕೆ ಆದರೆ ಏನ್ ಮಾಡಬೇಕು ಜನಸಾಮಾನ್ಯರು ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಸರ್ಕಾರಕ್ಕೆ ಕೇಳಿರುವಂಥದ್ದು.
ಕ್ಷಣ ಕ್ಷಣದ ಸುದ್ದಿಗಾಗಿ ಅಮೋಘ್ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಅಮೋಘ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ.